ಅವರು ರಾಜಕೀಯಕ್ಕಾಗಿ ಹಿಂದುತ್ವ ಮಾಡ್ತಿದ್ದಾರೆ ಅಂತ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಶಿರಸಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹಿಂದೂ ಸಂಘಟನೆ ಮೂಲಕ ಬಂದ ಅನಂತ್ ಕುಮಾರ್ ಸಂಘಟನೆಗಳನ್ನ ಮುಳುಗಿಸಿದ್ದಾರೆ, ಹೀಗಾಗಿ ಅನಂತ್ ಕುಮಾರ್ ನೂರಕ್ಕೆ ನೂರು ನಕಲಿ ಹಿಂದುವಾದಿ ಅಂತ ಹೇಳಿದ್ರು. ಇನ್ನು ಚುನಾವಣಾ ಕಣಕ್ಕಿಳಿದಿರುವ ಬಗ್ಗೆ ಮಾತನಾಡಿದ ಮುತಾಲಿಕ್, ನಾವು ಶಿವಸೇನೆ ಜೊತೆಗೆ ಹಿಂದೂ ಕೇಸರಿ ಪಡೆ ಎನ್ನುವ ಸಂಯುಕ್ತ ಪಡೆಯೊಂದಿಗೆ ರಾಜ್ಯದ 100 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದು ಹಿಂದುತ್ವಕ್ಕಾಗಿ ರಾಜಕೀಯ ಮಾಡ್ತೀವಿ, ಆದ್ರೆ ಇದರಲ್ಲಿ ಬಿಜೆಪಿಯವರು ನಾಟಕವಾಡ್ತಿದ್ದು ರಾಜಕೀಯಕ್ಕಾಗಿ ಹಿಂದುತ್ವ ಅಸ್ತ್ರವನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ ಮುತಾಲಿಕ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಎಸ್ ವೀಕ್ಷಕರೇ, ಇವತ್ತು ಅಂದ್ರೆ ಶಿರಸಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ್ದಾರೆ ಪ್ರಮೋದ್ ಮುತಾಲಿಕ್. ಅಂದ್ರೆ ಪ್ರಮುಖವಾಗಿ ಅಂದ್ರೆ ಇಲ್ಲಿಯವರೆಗೂ ರಾಜಕೀಯಕ್ಕೆ ನಾನು ಇಳಿತಾ ಇರೋದೇ ಹಿಂದುತ್ವವನ್ನ ಕಾಪಾಡೋದಕ್ಕೆ, ಆದ್ರೆ ಬಿಜೆಪಿಯವರು ಅದನ್ನ ಫೇಕ್ ಅನ್ನೋ ರೀತಿ ಅದನ್ನ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರಾಜಕೀಯದಲ್ಲಿ ಅವರು ಹಿಂದುತ್ವವನ್ನ ಅಸ್ತ್ರವನ್ನಾಗಿಸ್ಕೊಂಡಿದ್ದಾರೆ, ಅರೆ ಹಿಂದುತ್ವ ಅನ್ನೋದು ಅವರಿಗೆ ಬೇಡ ಅನ್ನುವಂಥ ಮಾತನ್ನ ಅವರು ಹೇಳಿದ್ದಾರೆ. ಪ್ರಮುಖವಾಗಿ ಅನಂತಕುಮಾರ್ ಹೆಗಡೆ ಅವರ ವಿರುದ್ಧ ಕೂಡ ಅವರು ಮಾತನಾಡಿದ್ರು. ಅಂದ್ರೆ ಇಲ್ಲಿ ಎಲ್ಲವೂ ಕೂಡ ಫೇಕ್ ನಕಲಿತನ ಕಾಣ್ತಾ ಇದೆ, ಅವರು ಪ್ರಮುಖವಾಗಿ ಹಿಂದುತ್ವಕ್ಕೋಸ್ಕರ ಅವರು ಯಾರು ಕೂಡ ಕೆಲಸ ಮಾಡ್ತಿಲ್ಲ ಅನ್ನೋದನ್ನ ಅವ್ರು ಹೇಳಿದ್ದಾರೆ. ಒಂದು ಕಡೆ ಅಂದ್ರೆ ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ಹಿಂದುತ್ವವನ್ನ ಅಸ್ತ್ರವನ್ನಾಗಿಸ್ಕೊಂಡಿದ್ದಾರೆ, ಪ್ರಮುಖವಾಗಿ ಅವರಿಗೆ ಹಿಂದುತ್ವ ಅನ್ನೋದು ಬೇಡ ಅನ್ನುವಂಥ ಮಾತನ್ನ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಇವತ್ತು ಶಿರಸಿಯಲ್ಲಿ ಅವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ದಾರೆ ಅವರು. ಅಂದ್ರೆ ಅವರು ಪ್ರಮುಖವಾಗಿ ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಇರೋದು ಹಿಂದುತ್ವವನ್ನ ಕಾಪಾಡೋದಕ್ಕೆ, ಆದ್ರೆ ಬಿಜೆಪಿಯವರಿಂದ ಆ ಕೆಲಸ ಆಗ್ತಾ ಇಲ್ಲ. ಬಿಜೆಪಿಯವರು ಅದನ್ನು ಜಸ್ಟ್ ಅವರಿಗೆ ಬೇಕಾದ ಹಾಗೆ ಒಂದು ಅಸ್ತ್ರವನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಹೇಳಿದರು. ಅನಂತಕುಮಾರ್ ಹೆಗಡೆಯವರು ನೂರಕ್ಕೆ ನೂರು ನಕಲಿ ಹಿಂದುವಾದಿ ಅಂತ ಹೇಳಿದ್ದಾರೆ ಅವರು ಈ ಸಂದರ್ಭದಲ್ಲಿ. ಇನ್ನು ಚುನಾವಣಾ ಕಣಕ್ಕಿಳಿದಿರುವ ಬಗ್ಗೆ ಮಾತನಾಡಿದ ಅವರು, ನಾವು ಶಿವಸೇನೆ ಜೊತೆಗೆ ಹಿಂದೂ ಕೇಸರಿ ಪಡೆ ಎನ್ನುವ ಸಂಯುಕ್ತ ಪಡೆಯೊಂದಿಗೆ ರಾಜ್ಯದ 100 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀವಿ. ಸೊ ಹಿಂದುತ್ವವನ್ನು ಕಾಪಾಡೋದಕ್ಕೋಸ್ಕರನೇ ನಾವು ರಾಜಕೀಯಕ್ಕೆ ಇಳಿತಾ ಇದ್ದೀವಿ ಅನ್ನೋ ಮಾತನ್ನ ಹೇಳಿದರು. ಆದರೆ ಬಿಜೆಪಿಯವರು ನಾಟಕ ಮಾಡ್ತಿದ್ದಾರೆ, ಅವರು ರಾಜಕೀಯಕ್ಕೆ ಹಿಂದುತ್ವ ಅನ್ನೋದನ್ನ ಜಸ್ಟ್ ಒಂದು ಅಸ್ತ್ರವನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಹೊರತಾಗಿ ಅವರಿಗೆ ಹಿಂದುತ್ವವನ್ನು ಕಾಪಾಡುವ ಉದ್ದೇಶ ಬಿಜೆಪಿಯವರಿಗಿಲ್ಲ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬೆಳಗಾವಿ ಕರ್ನಾಟಕಕ್ಕೆ ಸೇರಿದ್ದು ನಮ್ದು ಅದೇ, ನಾವು ಕನ್ನಡಕ್ಕೆ ದ್ರೋಹ ಬಗೆಯುವಂತವರಲ್ಲ, ನಾವು ಕನ್ನಡಿಗರೇ ಇದ್ದೀವಿ. ಕನ್ನಡದ ನೆಲ ಜಲ ಮತ್ತು ಭಾಷೆಯ ಸಂಬಂಧಪಟ್ಟಾಗಿ ಬದ್ಧರಾಗಿದ್ದೀವಿ ಅಂತ ಸ್ಪಷ್ಟವಾಗಿ ಅಂತ ಇದ್ದೀನಿ. ಕರ್ನಾಟಕದ ಬಿಜೆಪಿ, ಕರ್ನಾಟಕದ ಕಾಂಗ್ರೆಸ್, ಇವರು ಬೆಳಗಾವಿ ಕರ್ನಾಟಕಕ್ಕೆ ಸೇರಿದ್ದು ನಮ್ದು ಅದೇ, ನಾವು ಕನ್ನಡಕ್ಕೆ ದ್ರೋಹ ಬಗೆಯುವಂತವರಲ್ಲ, ನಾವು ಕನ್ನಡಿಗರೇ ಇದ್ದೀವಿ. ಕನ್ನಡದ ನೆಲ ಜಲ ಮತ್ತು ಭಾಷೆಯ ಸಂಬಂಧಪಟ್ಟಾಗಿ ಬದ್ಧರಾಗಿದ್ದೀವಿ ಅಂತ